ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಒಂದೊಂದು ಊರಿನಲ್ಲಿ ಒಂದೊಂದು ದಿವಸ ಸಂತೆಗಳನ್ನು ನಡೆಸ್ತಾರೆ. ಊರಿನ ಸಂತೆ ಅಂತ ಹೇಳಿದ್ರೆ ಅಲ್ಲಿ ಜನ ಎಲ್ಲ ಸೇರಿ ಒಳ್ಳೆ ಗೌಜಿ ಆಗಿರ್ತದೆ. ಯಾಕೆಂತ ಹೇಳಿದರೆ ಒಳ್ಳೊಳ್ಳೆ ಐಟಮ್ಗಳು ಕಡಿಮೆ ರೇಟಿನಲ್ಲಿ ಸಿಗ್ತದೆ. ಸಾಧಾರಣವಾಗಿ ತರಕಾರಿ ಅಂತೇಳಿ ಆಗುವಾಗ ಫ್ರೆಶ್ ತರಕಾರಿಗಳು ಕಡಿಮೆ ರೇಟಿನಲ್ಲಿ ಸಿಗ್ತದೆ, ಆಗ ನಮಗೆ ತೆಗೆಕೊಳ್ಳಿಕ್ಕೆ ಕೂಡ ಖುಷಿ, ಮಾಡುವ ಐಟಮ್ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳುವಂಥದ್ದು. ಹಾಗೆ ನಾನಿವತ್ತು ನಾನು ಮತ್ತು ನನ್ನ ಭಾವ ಮಾಣಿಯ ಸಂತೆಗೆ ಹೋಗ್ತಾ ಇದ್ದೇವೆ ಆಯಿತಾ. ಯಾಕೆಂತ ಹೇಳಿದರೆ ನಮಗೆ ಸ್ವಲ್ಪ ಹಾಗಲಕಾಯಿ ಮತ್ತು ತೊಂಡೆಕಾಯಿ ಆಗಬೇಕು. ಯಾಕೆಂತೇಳಿ ನಾನು ಮತ್ತೆ ಹೇಳ್ತೇನೆ, ಬೇರೆ ಎಂಥಾದರೂ ಒಳ್ಳೆ ಐಟಮ್ ಸಿಗುವುದಾದ್ರೆ ಅದನ್ನು ಕೂಡ ತಗೊಳ್ಳಿಕೊಂಡು ಹಾಗಿನ್ನೀಗ ಸಂತೆಗೆ ಹೋಗಿ ಬರುವ. ಎಂತೆಲ್ಲ ಸಿಗ್ತದೆ ಅಂತೇಳಿ ಗೊತ್ತಿಲ್ಲ, ಎಂತೆಲ್ಲ ಉಂಟು ಅಂತೇಳಿ ನೋಡಿ ನಾವು ಬೇಕಾದಂತ ತಗೊಳ್ಬೋದಲ್ಲ. ಮತ್ತು ಹಾಗೆ ತಂದಿದ್ದು ದೊಡ್ಡ ಜಾಸ್ತಿ ಇದ್ದಿದ್ದರೆ ಶಕ್ತಿಯರೇ ರಜಾ ಮುಂದೆ ಬರ್ತದೆ. ಬೇಕಾದ ಬೇಕಾದಾಕಿ ಆಗಲಕಾಯಿ ಮತ್ತು ತರಕಾರಿ ಎಲ್ಲ ಉಂಟು ಸ್ವಲ್ಪ, ಅದನ್ನೆಲ್ಲ ತೊಳೆದುಕೊಳ್ಳುವ. ಸಂತೆಯಿಂದ ಬಂದದಲ್ಲ ಆಗಲಕಾಯಿ ಎಲ್ಲ ಸಾಧಾರಣ ಒಳ್ಳೆಯದೇ ಸಿಕ್ಕಿದ್ದು, ಒಂದು 10 kg ಅಷ್ಟು ತಗೊಂಡಿದ್ದೇನೆ. ಹೇಳಿದಾಗ ನಾನು ಇದನ್ನು ಯಾಕೆ ತಂದದ್ದು ಅಂತ ಹೇಳಿದಲ್ಲ, ಇದರಲ್ಲೆಲ್ಲ ಕೊರೆದುಂಟಲ್ಲ, ಒಂದು ಬಾಳುಕ ಮಾಡಲಿಕ್ಕೆ ಆಗ್ತದೆ, ಹಾಗೆ ಅದನ್ನು ಮಾಡುವ ಅಂತೇಳಿ ತಂದದ್ದು. ಎಲ್ಲ ಇಲ್ಲ, ಇದರಲ್ಲಿ ಹಾಗಲಕಾಯಿ ಮತ್ತು ತೊಂಡೆಕಾಯಿ ಎರಡನ್ನು ಕೂಡ ಬಾಳುಕ ಮಾಡೋದು ಹೇಗೆ ಅಂತೇಳಿ ನೋಡ್ಬೋದು. ಇವತ್ತು ಹಾಗಲಕಾಯಿ ಒಂದು 10 kg ತಂದರೂ ಕೂಡ ಉಂಟಲ್ಲ, ಬಾಳುಕೆಲ್ಲ ಮಾಡಿ ಒಣಗೆಲ್ಲ ಆಗುವಾಗ ಅದು ಬರೀ ಕಡಿಮೆ ಆಗೋದು. ತರಕಾರಿಗಳೆಲ್ಲ ತೊಳೆದಾಗಿದೆ, ಇನ್ನೀಗ ಇದನ್ನು ಕೊರೆದುಕೊಳ್ಬೇಕು. ಹಾಗಲಕಾಯಿಯನ್ನು ಈ ರೀತಿಯಾಗಿ ಸ್ವಲ್ಪ ಓರೆ ಮಾಡಿ ಇಷ್ಟಿಷ್ಟು ದಪ್ಪಕ್ಕೆ ಕೊರೆದುಕೊಳ್ತೇನೆ. ನೋಡಿ ತುಂಬ ತೆಳುವಾಗೋದು ಬೇಡ, ಸ್ವಲ್ಪ ದಪ್ಪಕ್ಕಿರು. ಹಾಗಲಕಾಯಿಯ ಬೀಜ ಎಲ್ಲ ತೆಗೆಯುವ ಅವಶ್ಯಕತೆ ಇಲ್ಲ, ಅದು ಮತ್ತೆ ಸ್ವಲ್ಪ ಬಾಳುಕಾಗುವಾಗ ನಾವು ಒಣಗಿಸ್ಲಿಕ್ಕೆ ಉಂಟು, ಒಣಗಿಸುವ ಹೊತ್ತಿನಲ್ಲಿ ಸ್ವಲ್ಪ ಎಲ್ಲ ಉದುರಿ ಹೋಗ್ತದೆ, ಹಾಗೆ ಅದನ್ನು ತೆಗೆದುಕೊಂಡ್ರೆ ಸಾಕು. ಹಾಗಲಕಾಯಿಯಲ್ಲಿ ಇನ್ನೊಂದು ಪಚ್ಚೆ ಟೈಪಿನದೊಂದು ವೆರೈಟಿ ಬರ್ತದೆ, ಅದಕ್ಕಿಂತ ಈ ಬಾಳುಕಾಗುವಾಗ ಈ ರೀತಿಯಾಗಿ ಬೀಳಿರುವಂಥ ಹಾಗಲಕಾಯಿ ಆದರೆ ಒಳ್ಳೆಯದು. ಹಾಗಲಕಾಯಿ ಎಲ್ಲ ಕೊರೆದಾಯಿತು, ಇನ್ನೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇರಿಸಿಡ್ಲಿಕ್ಕೆ ಉಂಟು. ಅರ್ಧ ಅರ್ಧ ಪಾಲು ಮಾಡಿಕೊಂಡು ಉಪ್ಪು ಹಾಕಿ ಬಿಡ್ತೇನೆ, ಅದು ನಮಗೆ ಬೇರಿಸಲಿಕ್ಕೆ ಕಷ್ಟ ಆಗ್ತದೆ. ಫುಲ್ಲಾದ ಸರಿಯಾಗಿ ಉಪ್ಪು ಹಾಕಿ ಬಿಡ್ತೇನೆ. ಇದೆಲ್ಲಿ ಹುಲ್ಲಾತು, ಪುನಃ ಉಪ್ಪು ಹಾಕಿಕೊಳ್ತೇನೆ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹೀಗೆ ಇಡಬೇಕು, ಇದನ್ನು ಸ್ವಲ್ಪ ಹೊತ್ತಿಗೆ ಆಗುವಾಗ ಪುನಃ ಮಗುಚಿ ಇದರಲ್ಲಿ ಈಗ ನೀರೆಲ್ಲ ಬಿಟ್ಟು ಕಹಿ ನೀರುಂಟಲ್ಲ ದಡಿಯಲ್ಲಿ ನಿಂತಿರ್ತದೆ, ಹಾಗೆ ಸ್ವಲ್ಪ ಹೊತ್ತಿಗೆ ಉಪ್ಪಲ್ಲಿ ಇಟ್ಟುಕೊಳ್ತೇನೆ ಅದನ್ನು. ಹೀಗೆ ನಾವೀಗ ಹಾಗಲಕಾಯಿಯ ಬಾಳುಕು ಮಾಡಿದ ರೀತಿಯಲ್ಲಿ ತೊಂಡೆಕಾಯಿಯ ಬಾಳುಕು ಕೂಡ ಮಾಡಲಿಕ್ಕಾಗ್ತದೆ.
ಈ ರೀತಿಯಾದಂಥ ಹಣ್ಣಾದ ತೊಂಡೆಕಾಯಿ ಆದರೂ ಕೂಡ ಆಗ್ತದೆ ಇದಕ್ಕೆ ಬಾಳ್ಕೊಳ್ಳಿಕ್ಕೆ. ಎಳತು ತೊಂಡೆಕಾಯಿ ಆಗಬೇಕು ಅಂತೇನಿಲ್ಲ. ನಮಗೀಗ ತೊಂಡೆಕಾಯಿ ಎಲ್ಲ ಕೊರೆದಾಗಿದೆ, ಈ ರೀತಿಯಾಗಿ ಕೊಡ್ತೊಂಡಿದ್ದೇನೆ ನೋಡಿ ಉದ್ದುದ್ದಾಕಿ. ಇನ್ನೀಗ ಇದಕ್ಕೆ ಉಪ್ಪನ್ನು ಹಾಕಿಡಬೇಕು, ಸ್ವಲ್ಪ ಕಡಿಮೆ ಉಪ್ಪು ಸಾಕು, ತುಂಬ ಉಪ್ಪು ಬೇಡ. ಇದು ತೊಂಡೆಕಾಯಿಯಲ್ಲಿ ಬೇರೆ ಅಂತ ಅಂಶ ಇಲ್ಲ, ಹಾಗಲಕಾಯಿಯಲ್ಲಿ ಕಹಿ ಅಂಶ ಇದ್ದಾಗೆ ತೊಂಡೆಕಾಯಿಯಲ್ಲಿ ಅಂತ ಇಲ್ಲ. ಸ್ವಲ್ಪ ಸಾಕು, ಒಂದೂವರೆ ಮುಷ್ಟಿಯಷ್ಟು ಹಾಕಿ ಕೊಡ್ತೇನೆ. ಸರಿಯಾಗಿ ಬೆರೆಸಿಕೊಂಡು ಇಲ್ಲಿಗೆ ಮುಚ್ಚಿಟ್ರೆ ಆಯಿತು. ಇದೀಗ ಉಪ್ಪೆಲ್ಲ ಹಾಕಿಟ್ಟಂತಹ ಹಾಗಲಕಾಯಿ ನೋಡಿ, ನೀರೆಲ್ಲ ಬಿಟ್ಟಿದೆ ನೋಡಿ ಅಡಿಯಲ್ಲಿ, ಈ ರೀತಿಯಾಗಿ ಆಗಿದೆ. ಇನ್ನೀಗ ಎಂತ ಮಾಡಬೇಕು ಅಂತೇಳಿದರೆ ಇದನ್ನು ಇನ್ನೀಗ ಬಿಸಿಲಿನಲ್ಲಿ ಹಾಕಿ ಸ್ವಲ್ಪ ಒಣಗಿಸಬೇಕು. ಸಾಧಾರಣ ಒಂದು 2 ಗಂಟೆಗಳಷ್ಟೊತ್ತು ಹೀಗೆ ಉಪ್ಪಿನಲ್ಲಿ ಹಾಕಿಟ್ಟರೆ ಸಾಕು, ಅಷ್ಟಾಗಲೇ ಅದರ ನೀರೆಲ್ಲ ಬಿಡ್ತದೆ. ಮತ್ತು ಬಿಸಿಲಿನಲ್ಲಿ ಹಾಕಿ ಒಣಗಿಸ್ಲಿಕ್ಕೆ ಶುರು ಮಾಡೋದು. ಮತ್ತು ಎಂತ ಮಾಡೋದು ಅಂತೇಳಿದರೆ, ಸಂಜೆ ಹೊತ್ತಿನಲ್ಲಿ ಬಿಸಿಲೆಲ್ಲ ಹೋದ್ಮೇಲೆ ನಾವು ಇದನ್ನು ತೆಗೆದು ಮಜ್ಜಿಗೆ ನೀರಿನಲ್ಲಿ ಹಾಕಿಡುವಂಥದ್ದು. ಇದರಲ್ಲಿ ನೋಡಿ ಅಡಿಯಲ್ಲಿ ಉಳಿದಿರುವಂಥ ನೀರು ಉಂಟಲ್ಲ, ಇದು ನಮಗೆ ಬೇಡ, ಇದನ್ನು ನಾವು ಚೆಲ್ಬೋದು. ಹಾಗಲಕಾಯಿ ಸಂಜೆವರೆಗೆ ಒಣಗಿ ಆಗುವಾಗ ಇದರಲ್ಲಿದ್ದ ಸ್ವಲ್ಪ ನೀರಿನ ಪಸ ಎಲ್ಲ ಸಾಧಾರಣ ಹೋಗಿದೆ. ಇನ್ನೀಗ ಸಂಜೆ ಹೊತ್ತಿನಲ್ಲಿ ನಾವು ಬಿಸಿಲಿಂದ ತೆಗೆದ ಮೇಲೆ ಮಜ್ಜಿಗೆ ನೀರಿನಲ್ಲಿ ಹಾಕಿಡಬೇಕು ಅಂತ ಹೇಳಿದ್ದೇನೆ ನಾನು. ಅದೇ ರೀತಿಯಲ್ಲಿ ಈಗ ಮಜ್ಜಿಗೆ ಉಂಟು ನೋಡಿ, ಹುಳಿ ಮಜ್ಜಿಗೆ ಸಾಧಾರಣ, ಇದನ್ನು ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ ಹಾಕಿಡುವಂಥದ್ದು ಇನ್ನೀಗ ನಿನ್ನೆ ಇದಕ್ಕೆ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕಿಕೊಳ್ತೇನೆ. ಮತ್ತು ಜಾಸ್ತಿ ಉಪ್ಪು ಹಾಕೋದು ಬೇಡ, ಯಾಕೆಂತ ಹೇಳಿದರೆ ನಾವು ಮೊದಲೇ ಇದಕ್ಕೆ ಹಾಗಲಕಾಯಿಗೆ ಉಪ್ಪನ್ನು ಹಾಕಿದ್ದೇವೆ, ಅದರಲ್ಲಿ ಸ್ವಲ್ಪ ಉಪ್ಪಿನಂಶ ಉಂಟು. ಮತ್ತು ಜಾಸ್ತಿ ಉಪ್ಪು ಹಾಕಿದ್ದು ಅಂತೇಳಿ ಆದರೆ ನಮಗೆ ಅದು ಒಣಗಿಯೆಲ್ಲ ಆಗುವಾಗ ಬೇಗ ಉಪ್ಪು ಜಾಸ್ತಿ ಆದಾಗ ಆಗ್ತದೆ, ಅದಕ್ಕೋಸ್ಕರ ಹದಕ್ಕೆ ಹಾಕಿಕೊಂಡ್ರೆ ಆಯಿತು. ಮಜ್ಜಿಗೆಗೆ ನೀವು ಫ್ಲೇವರ್ ಬೇಕು ಅಂತೇಳಿ ಆದರೆ ಅಥವಾ ಖಾರ ಬೇಕು ಅಂತೇಳಿ ಆದರೆ ನೀವು ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸನ್ನು ಹಾಕಿಕೊಳ್ಬೋದು ಖಾರಕ್ಕೆ ತಕ್ಕ. ಇದನ್ನು ಇನ್ನೀಗ ಚೆನ್ನಾಗಿ ಬೇರಿಸಿ ಮತ್ತು ಮುಚ್ಚಿಡುವಂಥದ್ದು. ಬೆಳಿಗ್ಗೆ ಬಿಸಿಲು ಬರುವಾಗ ಬಿಸಿಲಿಗೆ ಹಾಕೋದು, ಮತ್ತು ಪುನಃ ಸಂಜೆ ಹೊತ್ತಿನಲ್ಲಿ ಪುನಃ ಇದಕ್ಕೆ ಹಾಕೋದು, ಮಜ್ಜಿಗೆ 6:30ವರೆಗೆ ಹಾಗೆ. ಇದೀಗ ಹಸಿರುವಾಗ ತುಂಬ ಇದ್ದಾಗ ಕಾಣ್ತದೆ, ಮತ್ತು ಒಣಗಿ ಆಗುವಾಗೆಲ್ಲ ಸ್ವಲ್ಪ ಆಗುವಂಥದ್ದು. ಮಜ್ಜಿಗೆಯಲ್ಲಿ ಹಾಕಿಟ್ಟಂತಹ ಹಾಗಲಕಾಯಿ ಉಂಟಲ್ಲ, ಇದನ್ನಿನ್ನು ಪುನಃ ಬಿಸಿಲಿನಲ್ಲಿ ಹಾಕಿಟ್ಟು ಒಣಗಿಸೋದು. ತೊಂಡೆಕಾಯಿಯನ್ನು ಕೂಡ ನೋಡಿ, ನೀರೆಲ್ಲ ಬಿಟ್ಟು ಉಂಟು, ಅದನ್ನು ಕೂಡ ಹೀಗೆ ಸೋಸಿ ಹೀಗೆ ಒಣಗಿಸ್ಲಿಕ್ಕೆ ಆಗ್ತದೆ. ಫ್ರೆಂಡ್ಸ್ ಇದು ನೋಡಿ ಈಗ ಹಾಗಲಕಾಯಿ ಬಾಳೋಕೆ ಯಾವ ರೀತಿಯಾಗಿದೆ ಅಂತೇಳಿ. ಸ್ವಲ್ಪ ಸ್ವಲ್ಪವೇ ದಿವಸದಲ್ಲಿ ಒಣಗಿ ಒಣಗಿ ಒಂದು 4 ದಿವಸದ ಬಿಸಿಲು ಬೇಕಾಯ್ತು. ಇದು ಈ ರೀತಿಯಾಗಿ ಸರಕುರಾಗಲಿಕ್ಕೆ ಆಗಿ ಒಳ್ಳೆ ಟಕ್ ಅಂತೇಳಿ ಮುರಿಯುವಷ್ಟು ನೋಡಿ ಇಷ್ಟು ಒಣಗಿದೆ. ಅದೇ ರೀತಿಯಲ್ಲಿ ತೊಂಡೆಕಾಯಿ ಬಾಳಕ್ಕೂ ಕೂಡ ಅದೇ ರೀತಿಯಾಗಿದೆ, ಒಳ್ಳೆ ಕರುಕುರಾಗಿದೆ. ಎನ್ನಿಗೆ ಬಾಳಕವನ್ನೊಂದು ತಡ್ಪೆಯಲ್ಲಿ ಹಾಕಿ ಕೇರಿಕೊಳ್ಬೇಕು, ಯಾಕೆಂತೇಳಿದರೆ ಇದರಲ್ಲಿರುವಂತಹ ಬೀಜ ಮತ್ತು ಅದರ ಕಸ ಇರ್ತದಲ್ಲ, ಅದನ್ನು ಹೋಗಲಿಕ್ಕೆ ಬೇಕಾಗಿ ನನ್ನ ಅಮ್ಮ ಕೇರಿಕೊಳ್ತಾರೆ. ಹೀಗೆ ಬಾಳುಕ ಮಾಡಿ ಇಟ್ಟುಕೊಂಡ್ರಂಟಲ್ಲ, ಸಾಧಾರಣ ನಿಮಗೆ 1 ವರ್ಷ 2 ವರ್ಷಕ್ಕೆಲ್ಲ ನಿಂತಾಗುವುದಿಲ್ಲ. ಸ್ವಲ್ಪ ಸಮಯ ಕಳೆದು ಬಿಸಿಲು ಒಳ್ಳೆ ಉಂಟು ಅಂತೇಳಿ ಆಗುವಾಗ ವಾಪಸ್ ಬಿಸಿಲಿಗೆ ಹಾಕಿ ಒಣಗಿಸಿ ಪುನಃ ಇಟ್ಟುಂಟಲ್ಲ ನೋಡಿ, ಏರ್ ಟೈಟ್ ಆಗಿ ಇಟ್ಟುಕೊಂಡ್ರೆ ಎಂತಾಗುವುದಿಲ್ಲ, ಬೇಕಾಗುವಾಗ ತೆಗೆದುಕೊಳ್ಬೋದು. ಒಳ್ಳೆ ರುಚಿ ಆಗ್ತದೆ ಊಟಕ್ಕೆಲ್ಲ, ಒಳ್ಳೆ ಕರುಕುರಾದಾಗ ತೆಗೆದುಕೊಳ್ಬೋದು. ಆ ಹಾಗಲಕಾಯಿಯ ಒಂದು ಕಹಿಯಾದೊಂದು ಪರಿಮಳ ಉಂಟಲ್ಲ, ಅದೆಲ್ಲ ಉಂಟು. ಯಾಕೆ ತೊಂಡೆಕಾಯಿ ಬಾಳಕ್ಕೂ ಊಟಕ್ಕಾಗುವಾಗ ಹುರಿದುಕೊಂಡ್ರೆ ಒಳ್ಳೆಯದು. ಬಿಸಿ ಬಿಸಿ ಗಂಜಿ ಊಟಕ್ಕೆ ತುಪ್ಪ. ಮತ್ತೀಗ ನಾವು ಮಾಡಿದಂಥ 2 ಬಗೆಯ ಬಾಳುಕು ಗಂಜಿಗೆ ಸೇರಿಸಿ ತಿನ್ನೋದು. ಗಂಜಿಗೆ ಬಾಳುಕೆಲ್ಲ ಸೇರಿಸಿ ತಿನ್ನಲಿಕ್ಕೆ ಉಂಟಲ್ಲ, ಒಳ್ಳೆಯದಾಗ್ತದೆ ಕರುಕುರು ಅಂತೇಳಿ. ಅನ್ನಕ್ಕಾದರೂ ಕೂಡ ಗಂಜಿಗಾದರೂ ಕೂಡ ಕೆಲವೊಮ್ಮೆ ಹೀಗೆ ಸುಮ್ಮನೆ ಕೂತ್ಕೊಂಡಿರೋ ಈ ಹಾಗಲಕಾಯಿ ಬಾಳುಕು ತಿನ್ನಬೇಕು, ಒಳ್ಳೆಯದಾಗ್ತದೆ. ಅದರ ಕಹಿ ರುಚಿ ಇಲ್ಲ, ಆದರೆ ಅದರದ್ದೊಂದು ಪರಿಮಳ ಉಂಟಲ್ಲ, ಅದು ಒಳ್ಳೆಯದಾಗ್ತದೆ.
ಇದನ್ನು ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಮುಂದಿನ ದಿವಸ ಸಿಗುವ. ನಮಸ್ಕಾರ.